ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಷಾ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾವೇನೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೀವು ಈಸಿಯಾಗಿ ವೀಡಿಯೋಸೆಲ್ಲ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿಯವರೆಗೂ ತುಂಬಾ ಸಪೋರ್ಟ್ ಮಾಡ್ಕೊಂಬಂದಿದ್ರೆ ಹಾಗೆ ಕೂಡ ಮುಂದೆ ಕೂಡ ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಹೇಗೆ ಇರಲಿ. ಇವತ್ತು ನನ್ನ ಬರ್ಡೇ ದಿನ ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ತುಂಬ ಲೇಟ್ ಆಗಿಬಿಡ್ತಾ ಇದ್ದೀನಿ. ಹಾಗೆ ಜನವರಿ 4ರಲ್ಲಿ ಮಾಡಿರೋ ವೀಡಿಯೋ ಇದು, ವ್ಲಾಗು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಹೋಗ್ತಾ ಇರೋ ಟೆಂಪಲ್ಲು ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು ವರ್ಷವೂ ಹೋಗ್ತೀವಿ, ಈ ಸರಿ ನಮ್ಮ ಬರ್ಡೇ ದಿವಸ ಹೋಗ್ತಾ ಇದ್ದೀವಿ. ಆಲ್ರೆಡಿ ರೀಚ್ ಆಗಿದ್ದೀವಿ. ನಾನು ಸ್ವಲ್ಪ ಒಂದು 5-6 ಕಿಲೋಮೀಟರ್ ಇದೆ ಅಷ್ಟೇ ಇದೆ ಟೆಂಪಲ್ಲು. ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಬೇಕು, ಯಾಕಂದರೆ ವೆಹಿಕಲ್ಸ್ ಎಲ್ಲ ಕಮ್ಮಿನೇ ಇದೆ. ಫ್ರೆಂಡ್ಸ್, ಈಗ ಕೊನೆಗೂ ದೊಡ್ಡಬಳ್ಳಾಪುರದಲ್ಲಿರುವ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ಅಂದ್ಕೊಂಡಿದ್ದು ನಿಜ ಆಯಿತು. ಬುಧವಾರ ಆಗಿದ್ದರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ದಾರೆ. ಮಂಗಳವಾರ ಶುಕ್ರವಾರ ಅಂದರೆ ಹೆವಿ ರಶ್ ಇರುತ್ತೆ. ಮೊನ್ನೆ ತಾನೇ ಜಾತ್ರೆ ಆಯಿತು, ಜಾತ್ರೆಗೆ ನಾವು ಬರೋಕ್ಕಾಗಲಿಲ್ಲ. ಸೊ ಜನವರಿಲಿ ಯಾವಾಗಾದರೂ ಬರ್ಬೋದು ಅಂದ್ಕೊಂಡು ನಾವು ಬರ್ತಿರೋ ದಿವಸನೇ ಬಂದ್ವಿ. ಜನ ತುಂಬಾ ಕಡಿಮೆ ಇದ್ದಾರೆ, ವಾರದ ದಿವಸ ಅಂದರೆ ತುಂಬ ಇರ್ತಾರೆ. ನೋಡಿ, ನಾವು ಸೀದಾ ನಾವು ದೇವಸ್ಥಾನ ಹತ್ರನೇ ಪಾರ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಇದೇ ದೇವಸ್ಥಾನ, ಈಗ ಇಲ್ಲಿ ಪಾರ್ಕಿಂಗ್ ಮಾಡೋಣ. ಪಾರ್ಕಿಂಗ್ ಮಾಡಿಬಿಟ್ಟು ಪೂಜೆ ಸಾಮಾನು ಎಲ್ಲ ತೊಗೊಂಡು ಫೋನ್ ಮಾಡ್ತೀನಿ ಡ್ಯಾಡಿಗೆ. ಒಂದು ನಿಮಿಷ ಇರು. ಆರಾಯಣ ಬೇಡ, ಆರಾಯಣ ಆರೋ
ಆಯ್ತಲ್ಲ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಉತ್ತಿಕೆ ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ತುಂಬಾ ರಶ್ ಕಮ್ಮಿ ಇದೆ, ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ದೇವ್ರ ಹತ್ರ 10 ನಿಮಿಷ ಬಿಟ್ಟಿದ್ದರು, ಪ್ರಾರ್ಥನೆ ಮಾಡ್ಕೊಂಬರ್ಬೋದಿತ್ತು. ಆರಾಮಾಗಿ ಕಣ್ ತುಂಬ ನೋಡ್ಕೊಂಬಂದಂಗೆ ಆಯ್ತು ಇವತ್ತು. ಯಾವಾಗಲೂ ರಶ್ಶಲ್ಲಿ ನಮಗೆ ಬೇಗ ಬೇಗನೆ ಕಳಿಸ್ಬಿಡ್ತಾಯಿದ್ರು, ಆದರೆ ಈ ಸರಿ ಮಾತ್ರ ಒಂದು 10 ನಿಮಿಷ ಅಲ್ಲೇ ವೇಟ್ ಮಾಡಿ ಅರ್ಚನೆ ಕೂಡ ಮಾಡಿಸ್ಕೊಂಬಂದ್ವಿ. ಅಷ್ಟು ಫ್ರೀ ಇತ್ತು, ತುಂಬಾ ಖುಷಿಯಾಯಿತು ನನಗೆ ಈ ವರ್ಷ. ಹಾಗೇ ಇಲ್ಲಿ ಉತ್ತಿಕೆ ಪೂಜೆ ಮಾಡ್ತಾಯಿದ್ವಿ. ನಾಗರೀಜಿ ಬೆಟ್ಟಲ್ಲಿ ಯಾವಾಗಲೂ ನಾವು ಇಲ್ಲಿ ಬಂದು ಪೂಜೆ, ಕೋತಿಗಳು ಒಂದು ರಾಮಾಯಣ ಇರುತ್ತೆ, ಕೋತಿಗಳು ತುಂಬಾ ಇದ್ದಾವೆ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಾಳೆಹಣ್ಣು ಸಿಗೋದು ತುಂಬಾ ಕಡಿಮೆ. ಪೂಜೆಗೆ ಬಾಳೆಹಣ್ಣು ಸಿಗೋದು ತುಂಬಾ ಕಡಿಮೆ, ಯಾಕಂದರೆ ಕೋತಿಗಳಿರೋದ್ರಿಂದ ಎಲ್ಲಿ ಕೂಡ ಬಾಳೆಹಣ್ಣು ಅಷ್ಟೊಂದು ಇಲ್ಲಿ ಇಡಲ್ಲ, ಪೂಜೆಗೆ ಕೂಡ ಇಡಲ್ಲ. ನೋಡಿ Thank you.